ರಾಜ್ಯದ ಕರಾವಳಿ ಭಾಗಗಳು ಈಗ ಮಳೆ ಅಬ್ಬರಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಬೆಂಗಳೂರಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು 4 ದಿನ ರಣಮಳೆ ಸಂಭವ, ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟಕ್ಕೆ ತಂಡ ಹೊರಡೋಗಿದೆ. ಕರಾವಳಿ ಭಾಗವಂತೂ ಹಲವೆಡೆ ಮುಳುಗಡೆಯಾಗಿದೆ. ಇನ್ನೂ ಕೂಡ ರಣಮಳೆಯ ಅಬ್ಬರ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಿನ್ನೆಯಿಂದ ಜುಲೈ 5ರವರೆಗೆ ಮೇಲ್ಮೈ ಸುಳಿಗಾಳಿಯ ಪರಿಣಾಮ ಮಂಗಳೂರು ಉಡುಪಿಯ ಎಲ್ಲಾ ಜಿಲ್ಲೆಗಳಲ್ಲೂ ಭಾರಿ ಮಳೆಯಾಗಲಿದೆಯಂತೆ. ಜೊತೆಗೆ ಚಿಕ್ಕಮಗಳೂರು ಶಿವಮೊಗ್ಗ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿಯೂ ಭಾರಿ ಮಳೆಯ ಮುನ್ನೆಚ್ಚರಿಕೆ ಕೊಟ್ಟಿದ್ದು ಆರೆಂಜ್ ಅಲರ್ಟ್ ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಹಗುರ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಈ ಅರಬ್ಬಿಕ್ ಸಮುದ್ರದಿಂದ ಪಶ್ಚಿಮ ದಿಕ್ಕಿನಲ್ಲಿ ತೇವಾಂಶ ತುಂಬಿದ ಗಾಳಿನ ವೇಗನೂ ಜಾಸ್ತಿ ಆಗ್ತಾ ಇದೆ. ಈ ನೈಋತ್ಯ ಮುಂಗಾರು ಒಂಚೂರು ಆಕ್ಟಿವ್ ಆಗಿದೆ. ಇದರಿಂದ ಮುಂದಿನ 5 ದಿವಸಕ್ಕೆ ಕರಾವಳಿಗೆ ತಗೊಂಡ್ರೆ ಎಲ್ಲ ಜಿಲ್ಲೆಗಳಲ್ಲೂ ಬೌದ್ಧಿಕ ಕಡೆಯಲ್ಲಿ ಮಧ್ಯಮದಿಂದ ಭಾರಿ ಮಳೆಯಾಗುವ ಸಾಧ್ಯತೆಗಳಿದೆ. ಡೇ 2 ಡೇ 3 ಡೇ 4ಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿದ್ದೀವಿ ದಕ್ಷಿಣ ಒಳನಾಡಿಗೆ. ಉತ್ತರ ಒಳನಾಡಿಗೆ ಇವತ್ತಿಂದ 4 ದಿವಸಕ್ಕೆ ಕೆಲವು ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಮಳೆಯಾಗುವ ಸಾಧ್ಯತೆಗಳಿದೆ. ಆಗೋದ್ರಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆಗಳಿದೆ. ಪಶ್ಚಿಮ ಘಟ್ಟ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಿದ್ದೀವಿ. ಬೆಂಗಳೂರಿಗೆ ಪ್ರತ್ಯೇಕ ತಗೊಂಡ್ರೆ ನೀವು ಇವತ್ತಿಂದ 5 ದಿವಸಕ್ಕೆ ಆಗೋದ್ರಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆಗಳಿದೆ. ಇನ್ನು ಮೇಲ್ಮೈ ಸುಳಿಗಾಳಿಯ ಪರಿಣಾಮವಾಗಿ ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಈ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಸಮುದ್ರ ಮಟ್ಟದಲ್ಲಿ ಈ ಬಿರುಗಾಳಿ ಸಹಿತ ಇರುವ ವಾತಾವರಣ ನಡೀತಾ ಇದೆ. ಪ್ರತಿ ಗಂಟೆಗೆ ಗಾಳಿನ ವೇಗ 40-50 ಕಿಲೋಮೀಟರ್ ತನಕ ಬೀಸುವಂತ ಸಾಧ್ಯತೆ ಇರೋದಕ್ಕೋಸ್ಕರ ಮೀನುಗಾರರಿಗೂ ಸಮುದ್ರಕ್ಕೆ ಇಳಿದೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ ಇವತ್ತಿಂದ 4 ದಿವಸಕ್ಕೆ. ನೈಋತ್ಯ ಮುಂಗಾರಿನ ಆರ್ಭಟ ಹೆಚ್ಚಾಗಿರೋದ್ರಿಂದ ತಗ್ಗು ಪ್ರದೇಶದ ಜನ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.